ಮನೆಯಲ್ಲಿ ಬಾಳೆಗೊನೆ ಹಣ್ಣಾಗಿ ಆಗುವಾಗ ಉಂಟಲ್ಲ, ಆಗುವಷ್ಟು ತಿನ್ನುದು, ತಿಂದಾದ್ಮೇಲೆ ಕೂಡ ಉಂಟಲ್ಲ ಎಲ್ಲ ಒಟ್ಟಿಗೆ ಹಣ್ಣಾಯ್ತು, ಕಪ್ಪಾಗ್ತದೆ ಈ ರೀತಿಯಾಗಿ, ಇನ್ನು ಕೂಡ ಕಪ್ಪಾಗ್ತದೆ. ಆ ಸಮಯದಲ್ಲಿ ಅಮ್ಮಂದಿರೆಲ್ಲ ಹೇಳಿಕೊಟ್ಟು, ಮಕ್ಕಳೇ ಬಾಳೆಹಣ್ಣು ತಿನ್ನಿ, ಬಾಳೆಹಣ್ಣು ತಿನ್ನಿ ಅಂತೇಳಿ, ಬಾಳೆಹಣ್ಣು ತಿಂದು ಉಳಿಯಿತು ಅಂತೇಳಿ ಆದರೆ ಮತ್ತೆ ನಿಮಗೆ ತಿನ್ನಿಸ್ಲಿಕ್ಕಿರೋ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿಕೊಂಡು ಸುಟ್ಟವು ಅಂತ ಹೇಳಿಕೊಂಡು ಮಾಡುವಂಥ ಕ್ರಮ ಉಂಟು. ಹಾಗೆ ಕಾರ್ಯಕ್ರಮಗಳಲ್ಲಿ ಕೂಡ ಇದೆಲ್ಲ ಆಗ್ತದೆ, ಈ ರೀತಿಯಾಗಿರುವಂಥ ಸುಟ್ಟವು ಬಾಳೆಹಣ್ಣು ಮತ್ತು ಹಲಸಿನ ಹಣ್ಣು ಇಂಥ ಥರದ್ದೆಲ್ಲ ಸುಟ್ಟವು ಮಾಡ್ತದೆ. ಅದೇ ರೀತಿಯಲ್ಲಿ ಹಳೆಯ ಕಾಲದಲ್ಲಿ ಅಮ್ಮಂದಿರೆಲ್ಲ ಮಾಡ್ತಾ ಇದ್ದಂತಹ ಸುಟ್ಟವು ಈ ಬಾಳೆಹಣ್ಣಿನಿಂದ ಮಾಡ್ತಾ ಇದ್ದೇನೆ, ಹೇಗೆ ಅಂತೇಳಿ ನೋಡುವ, ಬನ್ನಿ. ಸುಟ್ಟವು ಮಾಡುವಾಗ ಹಾಕಲಿಕ್ಕೆ ಒಂದು ಸಣ್ಣ ಕಡಿ ಕಾಯಬೇಕು, ಸ್ವಲ್ಪ ಏಲಕ್ಕಿ ಕೂಡ ಹಾಕಿಕೊಳ್ಳುವ ಪರಿಮಳಕ್ಕೆ. ಬೆಲ್ಲವನ್ನು ಸ್ವಲ್ಪ ಕರೆಸಿಕೊಳ್ತೇನೆ, ಕಡಿಯುವಾಗಲೇ ಸೇರಿಸಿಕೊಳ್ಳುದು ಬೆಲ್ಲ. ಅದು ಒಂದೂವರೆ ಗ್ಲಾಸಿನಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೇನೆ, ಬಿಳ್ತಿಗೆ ಅಕ್ಕಿ, ಅದಕ್ಕೆ ಬೇಕಾದಷ್ಟು ಬಾಳೆಹಣ್ಣು, ಅಕ್ಕಿಯು ಮತ್ತು ಬಾಳೆಹಣ್ಣು ಎರಡು ಸೇರಿಕೊಂಡು ಸುಟ್ಟು ಮಾಡುವಾಗ ಒಳ್ಳೆಯದಾಗ್ತದೆ. ಬಾಳೆಹಣ್ಣು ಮಾತ್ರ ಆಗಿ ಮತ್ತು ಜಾಸ್ತಿ ಹಾಕಿತ್ತು ಅಂತ ಹೇಳಿದರೆ ಅದು ಕಪ್ಪಾಗ್ತದೆ. ನಾನಿಲ್ಲಿ ಒಂದೂವರೆ ಗ್ಲಾಸಿನಷ್ಟು ಅಕ್ಕಿ ತಗೊಂಡಿದ್ದೀನಿ, ಬಿಳ್ತಿಗೆ ಅಕ್ಕಿ, ಸರಿಯಾಗಿ ಒಂದು ಎರಡು ಗಂಟೆಗಳಷ್ಟು ನೆನೆಸಿಟ್ಟಂಥದ್ದು. ಹಾಗೆ ತೆಂಗಿನಕಾಯಿ ಒಂದು ಸಣ್ಣ ಕಡಿ, ಸ್ವಲ್ಪ ಏಲಕ್ಕಿ ಪರಿಮಳಕ್ಕೆ, ಬಾಳೆಹಣ್ಣು ಒಂದು 10-11 ತಗೊಂಡಿದ್ದೇನೆ, 10 ಸಾಕು. ಮತ್ತು 2.5 ಅಚ್ಚಿನಷ್ಟು ಆಣಿ ಬೆಲ್ಲ, ಸ್ವಲ್ಪ ಉಪ್ಪು, ಇದಿಷ್ಟನ್ನು ಕಡಿದುಕೊಳ್ಳಿಕ್ಕೆ ಉಂಟು. ಈಗ ಅಕ್ಕಿ ಮತ್ತು ಕಾಯಿಯನ್ನು ಫಸ್ಟಿಗೆ ಕಡಿದುಕೊಳ್ಳುವ. ಕಡಿಯುವಾಗ ಜಾಸ್ತಿ ನೀರು ಹಾಕಿಕೊಳ್ಳೋದು ಬೇಡ, ಬೆಲ್ಲ ಮತ್ತು ಬಾಳೆಹಣ್ಣು ಹಾಕ್ಲಿಕ್ಕೆ ಉಂಟು, ಅಷ್ಟಾಗುವಾಗ ನೀರು ಸ್ವಲ್ಪ ಬಿಡ್ತದೆ. ಕಾಯಿ ಮತ್ತು ಅಕ್ಕಿ ಸ್ವಲ್ಪ ಸಣ್ಣ ಆದಮೇಲೆ ಬೆಲ್ಲ ಮತ್ತು ಬಾಳೆಹಣ್ಣು ಫಸ್ಟಿಗೆ ಹಾಕಿಕೊಳ್ಳುವ. ಅಂದರೆ ಫಸ್ಟಿಗೆ ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿದರೆ ಉಂಟಲ್ಲ, ಜಾರ್ತದೆ ಬಾಳೆಹಣ್ಣು, ಜಾರ್ತದೆ ಎಂತ ಸ್ವಲ್ಪ ನೀರು ಬಿಡ್ತದೆ. ನಮಗೆ ಬಾಳೆಹಣ್ಣು ಎಲ್ಲ ಹಾಕಿ ಕಡ್ದಾಯಿತು, ಈಗ ತೆಗೆದುಕೊಳ್ತಾ ಇದ್ದೇನೆ. ಅಕ್ಕಿ ಕಡ್ದು ಮಾಡುವಂಥದ್ದು ಹಳೆಯ ಕಾಲದ ಕ್ರಮ, ಇದು ಭಯಂಕರ ರುಚಿ ಕೂಡ ಈ ರೀತಿಯಾಗಿ ಮಾಡಿದರೆ. ಹಿಟ್ಟೆಲ್ಲ ರೆಡಿ ಆಯಿತು, ಇನ್ನೀಗ ಇದಕ್ಕೊಂದು 2-3 ಚಮಚದಷ್ಟು ಗೋಧಿ ಹುಡಿ ಸರಿಯಾಗಿ ಅಂಟು ಬರಲಿಕ್ಕೆ, ಜಾಸ್ತಿ ಗಟ್ಟಿಯಾಗೋದು ಬೇಡ. ಎಣ್ಣೆಗೆ ಹೀಗೆ ಚೂಂಟಿ ಚೂಂಟಿ ಹೀಗೆ ಬಿಡುವುದು ಅಂತೇಳಿ ಆದರೆ ಹಿಟ್ಟಿನದು ಸ್ವಲ್ಪ ಗಟ್ಟಿ ಬೇಕಾಗ್ತದೆ. ಅಪ್ಪದ ಗುಳಿ ಇಟ್ಟು ಗುಳಿಯಲ್ಲಿ ಕೂಡ ಇದನ್ನು ಎರಡಲಿಕ್ಕಾಗ್ತದೆ, ಸ್ವಲ್ಪ ತುಪ್ಪ ಏನಾದರೂ ಬಸೆ ಮಾಡಿ. ಹಾಗೆ ಮಾಡೋದಾದರೆ ಸ್ವಲ್ಪ ಹಿಟ್ಟು ನೀರಿದ್ದರೂ ಎಂಥ ಸಮಸ್ಯೆ ಆಗೋದಿಲ್ಲ. ಎಣ್ಣೆ ಒಲೆಯಲ್ಲಿ ಇಟ್ಟಿದ್ದೇನೆ, ಚೆನ್ನಾಗಿ ಬಿಸಿ ಆಯಿತು, ಇನ್ನೀಗ ಎಣ್ಣೆಯಲ್ಲಿ ಬಿಟ್ಟುಕೊಂಡ್ರೆ ಆಯಿತು. ಇಲ್ಲಿ ಸಂಜೆಯ ಹೊತ್ತಿನ ಚಾಯಕ್ಕೆಲ್ಲ ಹೀಗೆ ಬಾಳೆಹಣ್ಣು ಉಂಟು ಅಂತೇಳಿ ಆದರೆ ಮಾಡಿದ್ರೆ ಉಂಟಲ್ಲ, ಮತ್ತು ತಿನ್ಬೋದು. ಬೇಯಿಸುವಾಗ ಸೌಟಿನಲ್ಲಿ ಹೀಗೆ ಹೊರಳಿಸಿ 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 ಬೇಯಿಸಬೇಕು, ಇಲ್ಲದಿದ್ದರೆ ಒಂದು ಬದಿ ಮಾತ್ರ ಕಪ್ಪಾಗಿ ಹೋಗ್ತದೆ, ಒಳಗೆ ಬೇಯುವುದಿಲ್ಲ. ಬೆಂಕಿ ಕೂಡ ದೊಡ್ಡ ಮಾಡಬಾರ್ದು, ರೆಡಿ ಆಯಿತು ನೋಡಿ, ಎಲ್ಲ ಸುಟ್ಟವು ರೆಡಿ ಆಯಿತು. ಇದು ತೆಗೆದ ಮೇಲೆ ಕೂಡ ಒಂದು ಸ್ವಲ್ಪ ಒಂದು 5 ಕಳೆದಾಗುವಾಗ ಅದರ ಬಣ್ಣ ಚೇಂಜ್ ಆಗ್ತದೆ, ಯಾಕೆಂತ ಹೇಳಿದರೆ ಎಣ್ಣೆಯ ಬಿಸಿ ಹಾಗೇ ಇರ್ತದೆ. ಸುಟ್ಟವಂತೂ ಭಾರಿ ಫಸ್ಟ್ ಆಗಿದೆ, ಸದಾ ಸೈಜಿನಲ್ಲಿ ಮಾಡಿದ್ದು, ಬೇಕಾದ್ರೆ ದೊಡ್ಡ ಮಾಡ್ಬೋದು. ಮಾಡಿದ್ದೆ ಅಂತ ಸಮಸ್ಯೆ ಅಂತ ಹೇಳಿದರೆ ಹೊರಗೆ ಮಾತ್ರ ಬೇಯ್ತದೆ, ಒಳಗೆ ಬೇಯದ ರೀತಿಯಲ್ಲಿ ಆಗ್ತದೆ. ಅದಕ್ಕೋಸ್ಕರ ಸಣ್ಣ ಸಣ್ಣ ಸುಟ್ಟವು ಮಾಡಿರುವಂಥದ್ದು. ಹಳೆಯ ಕಾಲದಲ್ಲಿ ಒಂದು, ಈಗ ನಾವು ಚಿಕ್ಕದಿರುವಾಗ ಹಾಗೆ ಈಗ ಕೂಡ ಉಂಟು, ಸುಟ್ಟವು ಮಾಣಿಯ ಕತೆ ಅಂತ ಹೇಳಿಕೊಂಡು ಒಂದು ಹೇಳುವಂಥ ಕ್ರಮ ಇತ್ತು ಅಜ್ಜಿ ಅಂದಿರಲ್ಲ, ಹಾಗೆ ನಮಗೆ ಕೂಡ ಹೇಳಿದ್ದಾರೆ ನಮ್ಮ ಅಜ್ಜಿ ಅಲ್ಲ, ಹಾಗೆ ಅದರದ್ದೊಂದು ನೆನಪಾಯ್ತು ಸುಟ್ಟವು ಸುಟ್ಟವು ಅಂತ ಹೇಳುವಾಗ. ಹಾಗೆ ನಿಮಗೆ ಕೂಡ ಒಂದು ವೇಳೆ ಅದರ ಬಗ್ಗೆ ಇರುವಂಥ ನೆನಪುಂಟು ಅಂತೇಳಿ ಆದರೆ, ಅಥವಾ ಬೇರೆ ಕತೆ ಕೂಡ ಉಂಟು ಅಂತೇಳಿ ಆದರೆ ಕಮೆಂಟ್ ಮಾಡಿ, ಕಮೆಂಟನ್ನು ಪಿನ್ ಮಾಡುವ. ಇದ್ದ ಕತೆ ಉಂಟು ಮಾತ್ರ, ಮಕ್ಕಳನ್ನು ಮಲಗಿಸಲಿಕ್ಕೆ ಬೇಕಾಗಿ ಇಡುವಂಥ ಕತೆ ಆಯಿತಾ, ಸುಮ್ಮನೆ ತಮಾಷೆಗೊಂದು ಹೀಗೆ ಸುಟ್ಟವು ಮತ್ತು ಕಾಫಿ ಕುಡಿಯುವಾಗ ಒಂದು ಗಮ್ಮತ್ತಿಗೆ ಇರಲಿ ಅಂತೇಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ನೀವು ಬಾಳೆಹಣ್ಣು ಉಂಟು ಅಂತೇಳಿ ಆದರೆ ಮಾಡಿ ನೋಡ್ಬೋದು, ಒಳ್ಳೆ ಆರೋಗ್ಯಕರವಾಗಿರುವಂಥದ್ದು, ಸಂಜೆ ಕಾಫಿಗೆ ಒಳ್ಳೆಯದಾಗ್ತದೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ, ನಮಸ್ಕಾರ.